ನಾನು ಇದನ್ನು ಸಮರ್ಥನೆ ಮಾಡಿಕೊಳ್ಳೋದಿಲ್ಲ. ವಿದ್ಯುಚ್ಛಕ್ತಿ ಕಡಿತಗೊಳಿಸಿರ್ತಕ್ಕಂಥದ್ದು ಕುಡಿಯುವ ನೀರಿಗೆ. ಏನೋ ಇರಿಗೇಷನ್ಗೆ ಕಟ್ ಮಾಡಿದಾರಪ್ಪ ಅಂತ ಹೇಳಿದರೆ ಅದಕ್ಕೆ ಹೋರಾಟ ಮಾಡೋಣ. ಆದರೆ ಪ್ರತಿನಿತ್ಯ ಜನ ಕುಡಿಯೋ ನೀರಿಗೆ ನೀವು ವಿದ್ಯುಚ್ಛಕ್ತಿ ಕಟ್ ಮಾಡ್ತೀರ ಅಂದರೆ ಅದು ಯಾವ ರೀತಿ ನಡೆದಿದೆ? ಅವರು ನಾನು ಅದನ್ನು ಕೇಳಿದಾಗ ನನಗೆ ಕೊಟ್ಟಿರೋ ಉತ್ತರ, ನಾವು 5 ತಿಂಗಳಿಂದ ನೋಟಿಸ್ ಕೊಡ್ತಾ ಇದ್ದೋ ಪಂಚಾಯಿತಿಗಳಿಗೆ, ಯಾರು ಸರ್ಕಾರದ ಕಾರ್ಯಕ್ರಮ ಯೋಜನೆಗಳಲ್ಲಿ ಈ ರೀತಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವ್ರಿಗೆ ನಾವು ಕಟ್ ಮಾಡಿಲ್ಲ. ಯಾರು ಕಾಂಟ್ರಾಕ್ಟ್ರು ಹಣ ತಗೊಳ್ತಾ ಇದ್ದರು, ಕಾಯಿನ್ ಹಾಕಿ ಆಪರೇಟ್ ಮಾಡ್ತಿದ್ದಾರೆ, ಆ ಕಾಯಿನ್ ಹಾಕೋದ್ರಿಂದ ಬರುವಂಥ ಹಣ ನಮಗೆ ಪೇಮೆಂಟ್ ಆಗ್ತಾ ಇಲ್ಲ, ಅದನ್ನು ಅವರೇ ಇಟ್ಕೊಂಡಿದ್ದಾರೆ. ಅವರೇ ಇಟ್ಕೊಳ್ಳೋದ್ರ ಮೂಲಕ ಬಾಕಿ ಉಳಿಸ್ಕೊಂಡಿದ್ದಾರೆ. ಆ ಹಣ ಎಲ್ಲಿ ಹೋಯಿತು? ಲಕ್ಷಾಂತರ ರೂಪಾಯಿ ಹಣ ಜನರಿಂದ ಕಲೆಕ್ಟ್ ಆಗಿರೋದೆಲ್ಲ ಅವರು ಜೇಬಿಗೆ ಹಾಕೊಂಡಿದ್ದಾರೆ. ಆದ್ದರಿಂದ ನಾವು 5 ತಿಂಗಳ ನೋಟಿಸ್ ಕೊಟ್ಟಿದ್ದು, ಅಂಥವನ್ನ ಮಾತ್ರ ನಾವು ಕಟ್ ಮಾಡಿದ್ದೀವಿ ಅಂತ ನನಗೆ ಸಮಜಾಯಿಸಿಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಎಲ್ಲೂ ಕಾರ್ಯಾಚರಣೆ ನಡೆದಿಲ್ಲ ಸರ್, ಬರೀ ಕೊಡಗೆರೆಯಲ್ಲಿ ಯಾಕೆ ಸರ್? ಕೊಡಗೆರೆಯಲ್ಲಿ ಯಾಕೆ ಟಾರ್ಗೆಟು ಅಂತ? ಅದಕ್ಕೆ ನಾನು ಹೇಳೋ ಅಂತ ನನ್ನ ಅಭಿಪ್ರಾಯ, ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ, ಕುಡಿಯುವ ನೀರಿನಲ್ಲಿ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರಪ್ಪ ಹೊಣೆ ಅಂದರೆ ನೇರವಾಗಿ ಸರ್ಕಾರ ಹೊಣೆ. ಸರ್ಕಾರವನ್ನು ದೂಷಣೆ ಮಾಡ್ತೀನಿ, ನೀವು ಕುಡಿಯುವ ನೀರಿನಲ್ಲಿ ಕೂಡ ರಾಜಕೀಯ ಮಾಡ್ತಾ ಇದ್ದೀರಿ, ತತ್ಕ್ಷಣ ನೀವು ವಿದ್ಯುಚ್ಛಕ್ತಿ ಸರಬರಾಜನ್ನು ಮಾಡಬೇಕು. ಆ ಜನರಿಗೆ, ಬಡ ಜನರಿಗೆ ಕುಡಿಯುವ ನೀರು ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ.